ಫ್ರೆಂಡ್ಸ್ ನೋಡ್ರಿ, ನಾನು ಬ್ಲೌಸ್ ಹೊಲಿಯತ್ತಿದ್ದೀನಿ ನೋಡ್ರಿ. ಈ ತರ ಡಿಸೈನ್ ಮಾಡಿದ್ದೆ ನೋಡ್ರಿ. ಇದ ಲಾಸ್ಟ್ಗೆ ಎಂಡ್ ಹಿಂಗೆ ಬರ್ತೈತ್ರಿ. ಈಗ ಬ್ಯಾಕ್ ಮುಗಿಸ್ಯಾನ ನೋಡ್ರಿ ಫ್ರೆಂಡ್ಸ್, ಇವಾಗ ಹಿಂಗೆ ಮಾಡಿದ್ರಿ. ಬ್ಲೌಸ ಸ್ಟಿಚ್ ಮಾಡ್ಕೊಟ್ ಕೊಡ್ತ ನೋಡ್ರಿ. ಇಲ್ಲ ಅಡಿಗೆ ಮಾಡ್ಬೇಕ್ರಿ ನಾನು ಇವತ್ತಿನ ಲಾವ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಿಡು ನೋಡ್ರಿ ಫ್ರೆಂಡ್ಸ್. ಇದನ್ನು ಹಿಂಗೆ ಕಟ್ಕೊಂಡು ಕುಂತಾನೆ ನೋಡ್ರಿ ನಾನು. ಇದು ಆಲ್ಮೋಸ್ಟ್ ಮುಗೀತ್ರಿ. ತೋಳ ಹಿಂಗೆ ಇಟ್ಟೆ ನೋಡ್ರಿ, ಪುಗ್ಗ ತೋರಿ ಟ್ರ್ಯಾಂಡ್ ಐತ್ರಿ. ಇದ ನೀಟ್ ಕಾಣು ಹತ್ರಿ. ಹಾಂ, ಹೆಂಗೆ ಸ್ಲೇ ಬಿಟ್ಟ ನೋಡ್ರಿ. ಈಗ ಇದಿಷ್ಟು ಎಷ್ಟು ಆತ್ರಿ, ಭಾಳ ಕೈ ಹಿಡಿತೈತಿ ನೋಡ್ರಿ, ಕೆಲಸ ಭಾಳ. ಇನ್ನು ಕೆಲ ಇದನ್ನು ಮಾಡ್ಬೇಕು ನೋಡ್ರಿ. ಮಾಡಿಲ್ರಿ, ಈಗ ಇಷ್ಟು ಮಾಡ್ಯಾನ ನೋಡ್ರಿ. ಈಗ ಇಷ್ಟು ಆತ್ರಿ. ಸಮ್ ಇನ್ನಷ್ಟು ಮೋಸ್ತ ನೋಡ್ರಿ ಇವತ್ತು. ನೋಡ್ರಿ ಫ್ರೆಂಡ್ಸ್, ಇದನ್ನ ಮುಕ್ ಹಾಕೋದ್ರಿ. ಇಲ್ಲಿ ಹಿಂಗೆ ಲಾಕ್ ಮಾಡ್ಕೋಬೇಕ್ರಿ. ದೊಡ್ಡನು ತಂದಿದ್ದೀನಿ ನೋಡ್ರಿ, ಇಷ್ಟು ದೊಡ್ಡ ಹಚ್ಬೇಕಂತ ತಂದಿದ್ದೀನಿ ರೀ. ಆದ್ರೆ ಭಾಳ ರಪ್ಪ ಅನಿಸ್ತೈತೆ, ತಂದಕ್ಕೆ ಮೊದಲ ಬೇಡ ರಪ್ಪ ಅನ್ನತ್ತಿದ್ದಳ್ರಿ. ಹಿಂಗಂದೆ ಇಷ್ಟು, ಈಗ ಆಲ್ಮೋಸ್ಟ್ ಇದಾಗ ಇಷ್ಟಾಗೈತೆ ನೋಡ್ರಿ. ಈಗ ಇಷ್ಟಾಗೈತೆ ರೀ. ತೋಳೆ ಈ ಥರ ಇಟ್ಟೆ ನೋಡ್ರಿ ನಾನು. ಏನು ಬಿಸಿಲು ಬಿಟ್ಟನ್ರಿ, ಮುಟ್ಟಕ್ಕೆ ತರೋ. ವೆಲ್ಕಮ್ ಬ್ಯಾಕ್ ಟು ನೀಲ ಕಣ್ಣ ವ್ಲಾಗ್ಸ್ಗೆ. ಎಲ್ಲರೂ ಹೆಂಗದಿರಿ, ಆರಾಮದಿರಿ? ಆರಾಮದಿರಿ ಅನ್ಕೋತಾ ಇವತ್ತಿನ ಲಾಗ್ ಚಲೋ ಮಾಡತ್ತಂದು ಬರ್ರಿ. ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತೈತಿ ನೋಡ್ರಿ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಶುಕ್ರವಾರ ನೋಡ್ರಿ ಬರ್ರಿ, ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತೈತಿ ನೋಡೋಣ್ರಿ. ನಾಷ್ಟ ಹಾಕಿ ನೋಡ್ರಿ, ಚಪಾತಿ ಆತ್ರಿ, ಬಟಾಟಿ ಬಾಜಿ ಮಾಡ್ಯಾರ ನೋಡ್ರಿ. ನಾನು ನಾಷ್ಟ ಹಾಕಿ ಇನ್ನು ನೆಕ್ಸ್ಟ್ ಸಾರ ಅನ್ನ ಮಾಡ್ತೇವೆ ನೋಡ್ರಿ. ಚಪಾತಿ ಮಾಡತ್ತನ್ರಿ, ಬಟಾಟಿ ಮಾಡ್ಯಾರ ನೋಡ್ರಿ. ಫೈನಲಿ ಬ್ಲೌಸ್ ಮುಗೀತು ನೋಡ್ರಿ. ಫ್ರಂಟ ಬ್ಯಾಕ ಎಲ್ಲ ಸ್ಟಿಚ್ ಮಾಡಿರಿ, ಎಲ್ಲ ಮುಗ್ದೈತೆ ನೋಡ್ರಿ. ಫೈನಲಿ ಹಿಂಗೆ ಡಿಸೈನ್ ಬಂದೈತೆ ನೋಡ್ರಿ. ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ನಾನು ನಾಷ್ಟಾಕ್ಕೆ ಉಪ್ಪಿಟ್ಟು ಮಾಡತ್ತೇನೆ ನೋಡ್ರಿ. ಸದಿಕ್ಕಿನ್ರ ಅಕ್ಕಿ ಉಪ್ಪಿಟ್ಟು ನೋಡ್ರಿ. ಇವತ್ತು ಸದಕ್ಕೆ ನೋಡ್ರಿ, ನಮ್ಮ ಹೊಲದಾಗಿನ ಸದಿಕ್ಕ ರೀ. ಇದನ್ನ ಒಡ್ಸ್ಕೊಂಡು ಬಂದ ರವೆ ಇಟ್ಕೊಂಡ ನೋಡ್ರಿ. ಹೆಲ್ತಿಗೆ ಭಾಳ ಚಲೋ ನೋಡ್ರಿ, ಆರೋಗ್ಯಕರ ಭಾಳ ಅಂದ್ರೆ ಭಾಳ ಚಲೋ ರೀ. ಹೊರಗಿನ ಕೊಂಡು ರವೆ ಕಿಂತ್ರ ರೀ, ಸದಿಕ್ಕಿನ ರವೆ ಹೆಲ್ತಿಗೂ ಭಾಳ ಚಲೋ ನೋಡ್ರಿ. ತಿನ್ನಾಕೂ ಅಷ್ಟು ರುಚಿ ಇರ್ತೈತೆ ರೀ. ಇದನ್ನು ಉಪ್ಪಿಟ್ಟು ಹೆಂಗೆ ಮಾಡೋದಂತ ಹೇಳ್ತೇನೆ ರೀ. ಸ್ವಲ್ಪ ಡಿಫ್ರೆಂಟಾಗಿ ಮಾಡತ್ತನು ಹೆಂಗೆ ಅಂತಂದು ಹೇಳ್ತಾನು ಬರ್ರಿ. ಉಪ್ಪಿಟ್ಟು ಹೆಂಗೆ ಮಾಡೋದಂತಂದು ನೋಡೋಣ್ರಿ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದ್ರೆ ರೀ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗ ರೀ ಇದನ್ನು ಎರಡೂವರೆ ಕಪ್ ತೊಗೊಂಡ ನೋಡ್ರಿ ನಾನು. ಈಡ್ ಬಾ ಅಂದರೆ ಉಪ್ಪಿಟ್ಟು ರೀ, ಇದು ಒಂದು ಕಪ್ ರವೆ ತೊಗೊಂಡ್ರೆ ರೀ ಭಾಳ ಈಡ್ ಆಗ್ತೈತೆ ಅಂತಾರೆ ನೋಡ್ರಿ ನಮ್ಮ ಕಡೆ ರೀ. ಈ ಕಪ್ಲೆ ರೀ ಎರಡೂವರೆ ಕಪ್ ರವೆ ತೊಗೊಂಡನ್ ರೀ. ನೀರು ಇದಕ್ಕೆ ಎಷ್ಟು ಜಾಸ್ತಿ ಹಾಕ್ತು ಅಷ್ಟು ಚಲೋ ನೋಡ್ರಿ. ಉದುರು ಬೇಕಂದ್ರೆ ಉದುರು ಮಾಡ್ಕೊಬೋದು ರೀ. ನಮ್ಗೆ ಸ್ವಲ್ಪ ಭಾಳ ಕುದಿಬೇಕಂದ್ರೆ ನೀರು ಜಾಸ್ತಿನೂ ಹಾಕೋಬೋದು ನೋಡ್ರಿ. ಇದು ಹೆಂಗೆ ಮಾಡೋದಂತ ಹೇಳ್ತೇನೆ ಬರ್ರಿ. ಇದನ್ನೀಗ ಎಣ್ಣೆ ಹೆಚ್ಚಿ ಚಂದ ಹುರ್ಕೋಬೇಕು ನೋಡ್ರಿ. ಕಲರ್ ಕೆಂಪಾಗುತ್ತಾನ ರೀ, ಸಣ್ಣ ಇಟ್ಟ ಹುರ್ಕೋಬೇಕು ರೀ. ಮೇನ್ ಅದ ನೋಡ್ರಿ, ಚಂದ ಹುರಿದ್ರೆ ಉಪ್ಪಿಟ್ಟು ಚಲೋ ಆಗ್ತೈತೆ ನೋಡ್ರಿ. ಬರ್ರಿ ಮಾಡಿ ನೋಡ್ರಿ, ಗ್ಯಾಸ್ ಮ್ಯಾ ಸಣ್ಣ ಇಟ್ಟ ಹುರ್ಕೊಳತ್ತ ನೋಡ್ರಿ. ಒಂದು ಕಡಾಯಿದಾಗ ಸ್ವಲ್ಪ ಆಯಿಲ್ ಹಾಕ್ತೇನೆ ನೋಡ್ರಿ ನಾನು. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ರೀ, ಸಣ್ಣ ಇಟ್ಟ ಹುರ್ಕೋಬೇಕು ನೋಡ್ರಿ. ಕಲರ್ ಚೇಂಜ್ ಆಗುತ್ತಾನ ನೋಡ್ರಿ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ನೋಡ್ರಿ, ಇನ್ನೂ ಸ್ವಲ್ಪ ಚೇಂಜ್ ಆಗ್ಬೇಕು ನೋಡ್ರಿ. ಇದು ಹುರಿದುಕೊಂಡ ರೀ, ಒಂಥ ಮಸ್ತ್ ಸ್ಮೆಲ್ ಬರ್ತೈತೆ ನೋಡ್ರಿ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿತ್ತಂದ್ರೆ ರೀ, ರೆಸಿಪಿನೂ ಇಷ್ಟ ಆಗಿತ್ತಂದ್ರೆ ರೀ, ಪ್ಲೀಸ್ ರೀ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮಗೆ ಇಷ್ಟ ಆತಂದ್ರೆ ನಿಮ್ಮ ಫ್ಯಾಮಿಲಿ ರೀ, ಫ್ರೆಂಡ್ಸ್ಗೆ ರೀ ವಿಡಿಯೋ ಶೇರ್ ಮಾಡಿರಿ. ಅವ್ರಿಗೆ ಇಷ್ಟ ಆತಂದ್ರೆ ಸಪೋರ್ಟ್ ಮಾಡ್ತಾರ್ರಿ. ಯಾರೆಲ್ಲ ಎಲ್ಲೊಂದು ಹುಡ್ಕದು ಹೋಗಿದ್ದು ನೋಡ್ರಿ, ನಾವು ಅದು ಲಾಕ್ ಮಾಡ್ಯನ್ರಿ. ಲೈವ್ ಐತೆ ನೋಡ್ರಿ ವಿಡಿಯೋ, ಯಾರು ನೋಡಿಲ್ಲ ಹೋಗಿ ನೋಡಿ ಬರ್ರಿ. ಚಾನಲ್ ಒಳಗೆ ಚೆಕ್ ಮಾಡಿರಿ, ಚೆಕ್ ಮಾಡಿ ನೋಡ್ರಿ.
ಸ್ವಲ್ಪ ನೋಡಿರಿ, ಅನಿವಾರ್ಯ ಕಾರಣಗಳಿಂದ ರೀ ನನಗೆ ಹೆಲ್ತ್ ಸ್ವಲ್ಪ ಸರಿ ಇರಕ್ಕಿಲ್ಲ ರೀ, ಹಿಂಗಂದ್ರೆ ರೆಗ್ಯುಲರ್ ವ್ಲಾಗ್ ಹಾಕಕ್ಕಾಗತ್ತೆ ನೋಡಿರಿ ನನಗೆ ಇನ್ನು ಮುಂದೆ ರೀ, ರೆಗ್ಯುಲರ್ ವ್ಲಾಗ್ ಹಾಕಕ್ಕೆ ಟ್ರೈ ಮಾಡ್ತೇನೆ ನೋಡಿರಿ. ನೋಡಿರಿ ಎಷ್ಟು ಕಲರ್ ಚೇಂಜ್ ಆಗಬೇಕು ರೀ, ಕಲರ್ ಚೇಂಜ್ ಆಗುವಂಗೆ ಹುರ್ಕೋಬೇಕು ನೋಡಿರಿ. ಈ ಹುರಿದು ತಕ್ಕೊಂಡು ರೀ ಅದೇ ಕಡಾಯಿದಾಗ ಸ್ವಲ್ಪ ಆಯಿಲ್ ಹಾಕ್ತೇನೆ ನೋಡಿರಿ ನಾನು, ಎಣ್ಣೆ ರೀ ಗಾಂಧಿ ಎಣ್ಣೆ ರೀ, ಸ್ವಲ್ಪ ಆಯಿಲ್ ಹಾಕಿದಲ್ರಿ, ಏನಿ ಕಾಯಿಲ್ ರೀ, ಏನಿ ಕಾಯ್ದ ನಂತರ ರೀ ಸಾಸ್ಮಿ ಜೀರಿಗೆ ಹಾಕ್ತೇನೆ ರೀ ನೋಡಿರಿ, ಸ್ವಲ್ಪ ಸಾಸ್ಮಿ ರೀ ಮತ್ತು ಸ್ವಲ್ಪ ಜೀರಿಗೆ ಹಾಕ್ತೇನೆ ರೀ. ಆ ಸಾಸ್ಮಿ ಜೀರಿಗೆ ಈ ಡಬ್ಬಿ ಒಳಗಿಂದ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ ನೋಡಿರಿ, ಅಂದ್ರೆ ಅನುಕೂಲ ಆಗ್ತೈತೆ ರೀ, ಅದನ್ನ ಅದನ್ನು ತೊಗೊಳಕ್ಕಾಗಂಗಿಲ್ಲ ನೋಡಿರಿ. ಇದಕ್ಕೆ ರೀ ಪಲಾವ್ ಎಲೆ ರೀ, ಲವಂಗ ಒಂದು 4 ಲವಂಗ ರೀ, 2 ಪೀಸ್ ಚಕ್ಕೆ ನೋಡಿರಿ, 1-4 ಲವಂಗ ರೀ, 2 ಪೀಸ್ ಚಕ್ಕೆ ಹಾಕತ್ತಲ್ಲ ರೀ. ನೆಕ್ಸ್ಟ್ ರೀ ಸಣ್ಣ ಕಟ್ ಮಾಡ್ಕೊಂಡಿದ್ರು ಹಸಿಮೆಣಸಿನಕಾಯಿ ರೀ, ಕರಿಬೇವು ಹಾಕ್ತೇನೆ ನೋಡಿರಿ, ಆಮೇಲೆ ಉಳ್ಳಾಗಡ್ಡೆ ರೀ ಸಣ್ಣ ಕಟ್ ಮಾಡ್ಕೊಂಡೆ ನೋಡಿರಿ, ಉಳ್ಳಾಗಡ್ಡೆ ಇದ್ರಿ ಪಲಾವ್ ಎಲೆ ಅದು ಹಾಕೋದ್ರಿಂದ ರೀ ಟೇಸ್ಟ್ ಮಸ್ತ್ ಆಗ್ತೈತೆ ನೋಡಿರಿ, ಸದ್ಯಕ್ಕಿಂತ ರವಾ ಬಿಟ್ಟಿತ್ತು ರೀ, ಟೇಸ್ಟ್ ಮಸ್ತ್ ಆಗ್ತೈತೆ ನೋಡಿರಿ. ಈಗ ಇವಾಗ ಕಲರ್ ಚೇಂಜ್ ಆಗುತ್ತಾನ ಟ್ರೈ ಮಾಡ್ಕೋಬೇಕು ನೋಡಿರಿ. ಹಿಂಗೆ ಮಾಡಿ ನೋಡಿರಿ, ನಿಮಗೆ ಇಷ್ಟ ಆಗ್ತೈತೆ ರೀ, ಒಳ್ಳೆ ಮಾಡಿದ್ರೆ ಮತ್ತೊಮ್ಮೆ ಮಾಡಿ ತಿಂತಾರೆ ನೋಡಿರಿ, ಅಷ್ಟು ರುಚಿಯಾಗಿರ್ತೈತೆ ನೋಡಿರಿ. ನಾರ್ಮಲ್ ಮಾಡೋದಿರತೈತೆ ರೀ, ಯಾವಾಗ ಯಾವಾಗ ಹಿಂಗೆ ಮಾಡಿ ತಿನ್ನೋದ್ರಿಂದ ರೀ ಏನಿಲ್ಲ ನೋಡಿರಿ, ಇದು ಸೇಮ್ ರೀ, ಅದರ ರುಚಿ ಡಿಫ್ರೆಂಟ್ ಇರ್ತೈತೆ. ನೀವು ಬೇಕಂದ್ರೆ ಶೇಂಗಾನ ಹಾಕೋಬೋದು ನೋಡಿರಿ, ನಮ್ಗೆ ಇಷ್ಟ ಆಗಂಗಿಲ್ಲ ತೇಗನ ಶೇಂಗಾ ಹಾಕಿಲ್ಲ ನೋಡಿರಿ, ಶೇಂಗಾ ರೀ ಕ್ಯಾರೆಟ್ ಹಾಕೋಬೋದು ರೀ, ಮತ್ತು ಒಗ್ಗರ್ನಿಗೆ ನೀವು ಬೇಕಂದ್ರೆ ರೀ ಕಡ್ಲಿ ಬೇಳೆ ರೀ ಮತ್ತು ಉದ್ದಿನ ಬೇಳೆನೂ ಹಾಕೋಬೋದು ನೋಡಿರಿ, ನಾನು ಹಾಕಿಲ್ಲ ನೋಡಿರಿ. ಅಂದರೆ ಈ ರವದಕ್ಕಿಂತ ರೀ ಅಸನ್ ರವ ಬರ್ತೈತ್ರಲ್ಲ, ಅದಕ್ಕೆ ಉದ್ದಿನ ಬೇಳೆ ಕಡ್ಲಿ ಬೇಳೆ ಚಲೋ ಅನ್ನಿಸ್ತೈತೆ ರೀ, ರವಕ್ಕೆ ಅಷ್ಟು ಸೂಟ್ ಆಗ ಅಂದರೆ ಅಷ್ಟು ರುಚಿ ಅನ್ಸಂಗಿಲ್ಲ ಅಂತೇಳಿ ನಾ ಹಾಕಿಲ್ಲ ನೋಡಿರಿ. ಈಗ ಉಳ್ಳಾಗಡ್ಡಿ ಕಲರ ಚೇಂಜ್ ಆಗತ್ತೈತೆ ನೋಡಿರಿ, ಉಳ್ಳಾಗಡ್ಡಿ ಹಸಿ ಮೆಣಸಿನಕಾಯಿ ಚಂದ ಫ್ರೈ ಆಗಬೇಕು ನೋಡಿರಿ, ಕಲರ್ ಚೇಂಜ್ ಆಗುತ್ತಾನ ರೀ. ಈಗಿನ ಮೆಣಸಿನ್ಕಾಯಿ ಅಂತ ಖಾರ ಇರಂಗಿಲ್ಲ ನೋಡಿರಿ, ಭಾಳ ಖಾರ ಕಡಿಮೆ ನೋಡಿರಿ, ಕಲರ್ ಚೇಂಜ್ ಆಗುತ್ತೆ. ನಾ ಒಂದು ಟಮಾಟಿ ನೋಡಿರಿ, ಟಮಾಟಿ ಹಾಕತ್ತೀ, ಟಮಾಟಿ ಸ್ವಲ್ಪ ಸ್ಮೂತ್ ಆಗಬೇಕು ನೋಡಿರಿ, ನೀರು ನೋಡಿರಿ ಇದಕ್ಕೆ ಹೆಚ್ಚು ಹಾಕಿದ್ರೆ ನಡೀತೈತೆ ರೀ, ಕಡಿಮೆ ಹಾಕಿದ್ರೆ ನಡೆಯಂಗೆ, ಉದುರು ಉದುರು ಆದ್ರೂ ಅಷ್ಟು ತಿನ್ನಕ್ಕೆ ರುಚಿ ಅನ್ಸಂಗಿಲ್ಲ ನೋಡಿರಿ, ನಮಗೆ ಉದುರು ಉದುರು ತಿನ್ಬೋದು ರೀ ಆದ್ರೆ ಅಷ್ಟು ರುಚಿ ಅನ್ಸಂಗಿಲ್ಲ. ನಾವು ಸ್ವಲ್ಪ ಜಾಸ್ತಿನ ನೀರು ಹಾಕಿ ಕುದಿಸ್ತೇನೆ ನೋಡಿರಿ, ಈಗ ಸ್ವಲ್ಪ ಟಮಾಟಿ ಜಲ್ದಿ ಬೇಯಿಲ್ಲತ್ತಂದ್ರಿ ಸ್ವಲ್ಪ ಸಾಲ್ಟ್ ಹಾಕ್ತೇನೆ ನೋಡಿರಿ, ಒಂಚೂರು ಟಮಾಟಿ ಬೇಯಾಕ್ರಿ ಸಾಲ್ಟ್ ಹಾಕ್ತೇನೆ ರೀ, ಫ್ಲೇವರ್ ಅಕ್ಕಿ ಮಸ್ತ್ ಬರತೈತೆ ನೋಡಿರಿ, ಮಾಡಿ ನೋಡಿರಿ ಹೆಂಗೆ ಬಂತಂದು ಕಮೆಂಟ್ ಮಾಡಿ ಹೇಳ್ರಿ, ಒಂದು ಮಾಡ್ರೆ ಮತ್ತೊಮ್ಮೆ ನೀವು ಮಾಡ್ತೀರಿ ನೋಡಿರಿ, ಅಷ್ಟು ರುಚಿಯಾಗಿರ್ತೈತೆ ರೀ, ಎಲ್ಲದಾರು ಇಷ್ಟಪಟ್ಟು ತಿಂತಾರೆ ನೋಡಿರಿ. ಟಮಾಟಿ ಸ್ವಲ್ಪ ಸ್ಮೂತ್ ಆಗ್ಯಾವ ನೋಡಿರಿ, ಈಗ ನಾನು ಕಲರ್ ಸಂಬಂಧ ನೋಡಿರಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತೇನೆ ನೋಡಿರಿ, ಅರ್ಶಿನ ಪುಡಿ ರೀ ನಮ್ಮ ಮನ್ಯಾಗ ನಮ್ಮ ತವ್ರ ಮನ್ಯಾಗ ಬೀಸಿದ್ದಾನೆ ನಮ್ಮ ಅವ್ವ ಕೊಟ್ಟಿರ್ತಾಳೆ ರೀ, ಅದ ಒಂದು ವರ್ಷಾನ ವರ್ಷ ಬರ್ತೈತೆ ನೋಡಿರಿ. ಈಗ ಅರ್ಶಿನ ಪುಡಿ ಹಾಕ್ಯಾನ ರೀ, ಸ್ವಲ್ಪ ಮಿಕ್ಸ್ ಮಾಡಿ ಈಗ ನಾನು ನೀರು ಹಾಕ್ತೇನೆ ನೋಡಿರಿ, ನೀರು ನಾನು ಅಳ್ತಿಲಿ ಹಾಕಿಲ್ಲ ರೀ, ನೀವು ನಾನು 2.5 ಕಪ್ ತೊಗೊಂಡಿನಿ ರೀ, 5 ಕಪ್ ನೀರು ಹಾಕ್ಬೋದು ನೋಡಿರಿ, ಅದ್ರ ಡಬಲ್ ಹಾಕ್ಬೋದು ರೀ, ಆದ್ರೆ ನಾನು ನೀರು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕತ್ತೆ ನೋಡಿರಿ ನೀರು ರೀ, ಸ್ವಲ್ಪ ಹತ್ತು ಬಿಟ್ಟು ಕುದಿಬೇಕು ನೋಡಿರಿ, ಕುದ ನಂತರ ರವೆ ಹಾಕ್ಬೇಕು ರೀ. ಈಗ ನಾನು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತೇನೆ ನೋಡಿರಿ, ಸಾಲ್ಟ್ ಹಾಕ್ಯಾನ್ರಿ, ಇದು ಕುದಿಬೇಕು ನೋಡಿರಿ, ಹಿಂಗೆ ಮಿಕ್ಸ್ ಕೊಡ್ತೇನ್ರಿ, ಸ್ವಲ್ಪ ಕೊತ್ತಂಬರಿ ಹಾಕತ್ತೆ ನೋಡಿರಿ, ನೋಡಿರಿ ಈಗ ನೀರು ಕುದಿ ಆತೈತೆ ನೋಡಿರಿ. ಈಗೇನಿದು ಹುರಿದಿಟ್ಟು ರವೆ ರೀ ಸದ್ಯಕ್ಕಿನಕ್ಕಿ ರವೆ ಇಟ್ಟುಕೊಂಡಿದ್ದಿರಲ್ಲ ಆ ರವೆ ಹಾಕ್ಬೇಕು ನೋಡಿರಿ, ಇದೇನು ಗಂಟೆ ಗಂಟೆ ಅದು ಆಗ್ತೈತೆ ಅನ್ನೋ ಟೆನ್ಷನ್ ಇರಂಗಿಲ್ಲ ನೋಡಿರಿ, ಗಂಟಾಗಂಗಿಲ್ಲ ರೀ ಇದಾಗ ಹಿಂಗೆ
ಮಿಕ್ಸ್ ಮಾಡ್ಕೋಬೇಕು ರೀ. ಇದು ಮಿನಿಮಮ್ ಒಂದು 10-15 ನಿಮಿಷ ಕುದಿಬೇಕು ನೋಡ್ರಿ. ಸಾಲ್ಟ್ ಅದು ರೀ ಹೆಚ್ಚ ಕಡಿಮೆ ಆದ್ರೆ, ಈಗ ಸ್ವಲ್ಪ ಕಡಿಮೆ ಆಗಿತ್ತಂದ್ರೆ ರೀ ಹಾಕೋಬೋದು ನೋಡ್ರಿ. ನಾನು ಆಮೇಲೆ ರೀ ಒಬ್ಬೊಬ್ರ ಪಿಟ್ ಆದ ನಂತರ ಸಕ್ಕರೆ ಹಾಕ್ತಾರೆ ರೀ, ನಾ ಅದಕ್ಕೆ ಬೇಡ ಅಂತಂದ್ರೆ ಈಗ ಸ್ವಲ್ಪ ಬೆಲ್ಲ ಹಾಕಿದ್ದೆ ನೋಡ್ರಿ ನಾನು. ಈಗ ಕುದಿದ ಮುಂದೆ ರೀ ಸ್ವಲ್ಪ ಬೆಲ್ಲ ಹಾಕ್ತೇನೆ ನೋಡ್ರಿ ನಾನು. ಸಕ್ಕರೆ ಹೆಲ್ತಿಗೂ ಚಲೋ ಅಲ್ರಿ, ಅಂತೇರಿ ಸ್ವಲ್ಪ ಬೆಲ್ಲ ಹಾಕ್ತೇನೆ. ಇದ್ರ ಮ್ಯಾಲ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಕುದಿ ಹಾಕ್ಬಿಡ್ಬೇಕು ನೋಡ್ರಿ. ಬೇಯತೈತ್ರಿ, ನಮ್ಮ ಕಡೆ ಉಂಗೋಳು ಅಂತಾರೆ ನೋಡ್ರಿ. ಈ ಹೊತ್ತಿಗೆ ಸ್ವಲ್ಪ ಹೆಂಗೆ ಪ್ಲೇಟ್ ಮುಚ್ಚಿ ಬಿಡ್ತಾರೆ ನೋಡ್ರಿ. ಒಂದು 5 ನಿಮಿಷ ರೀ ಪ್ಲೇಟ್ ಮುಚ್ಚಿ ಉಂಗೋಳು ಹಾಕ್ಬಿಡ್ತಾರೆ ನೋಡ್ರಿ. ಬಿಸಿ ಬಿಸಿ ಸದ್ಯಕ್ಕೆ ನೆಕ್ಕಿರೋದು ಉಪ್ಪಿಟ್ಟ ರೆಡಿ ನೋಡ್ರಿ. ಆಗಾಗ ಸ್ವಲ್ಪ ಕಾಯಿ ತೆಗೆದ್ರಿ, ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ತಳ ಹಿಡಿ ಚಾನ್ಸಸ್ ಇರ್ತೈತ್ರಿ. ಇದಕ್ಕೆ ಉದುರು ಮಾಡ್ಕೋಬೋದು ರೀ, ಇದಕ್ಕೆ ನೀವು ತೆಳಗು ಮಾಡ್ಕೋಬೋದು ನೋಡ್ರಿ. ಬಿಟ್ರೆ ಬಿಸಿ ಬಿಸಿ ಉಪ್ಪಿಟ್ಟ ರೆಡಿ ಆಯ್ತು ನೋಡ್ರಿ. ರೆಡಿ ಆಯ್ತು ನೋಡ್ರಿ, ಬಿಸಿ ಬಿಸಿ ಸದಿಕ್ಕಿಂದ ರವದ ಉಪ್ಪಿಟ್ಟು ನೋಡ್ರಿ. ನೋಡ್ರಿ ಫ್ರೆಂಡ್ಸ, ಬಿಸಿ ಬಿಸಿ ಸದಿಕ್ಕೆ ನೆಕ್ಕಿರವದು ಉಪ್ಪಿಟ್ಟ ರೆಡಿ ಆಯ್ತು ನೋಡ್ರಿ. ಮಾಡಿ ನೋಡ್ರಿ ಹೆಂಗೆ ಬಂತಂದು ಕಮೆಂಟ್ ಮಾಡಿ ಹೇಳ್ರಿ. ಬರ್ರಿ ನಾಷ್ಟ ಮಾಡೋಣ ಅಂತ. ಇದ್ರ ಜೊತೆ ಮೊಸರು ಬೆಸ್ಟ್ ಕಾಂಬಿನೇಷನ್ ನೋಡ್ರಿ, ಮೊಸರು ಜೊತೆನೇ ತಿನ್ನತ್ತವ್ರಿ. ನೋಡ್ರಿ ನಾವು ಮಧ್ಯಾಹ್ನ ಊಟ, ಮುಂಜಾನೆ ನಾಷ್ಟಕ್ಕೆ ಉಪ್ಪಿಟ್ಟು ಆತ್ರಿ, ಈಗ ಮಧ್ಯಾಹ್ನ ಉಳ್ಳಾಗಡ್ಡಿ ಪಲ್ಯ ಮಾಡೇನಿ ರೀ. ಹೀರಿಕಾಯಿ ಎಣ್ಗಾಯಿ ನೋಡ್ರಿ, ಮಡಿಕೆ ಬೇಳೆ ಸಾರಿ, ಮೊಸರು ಇದು ನೋಡ್ರಿ, ಉಳ್ಳಾಗಡ್ಡಿ, ಜೋಳದ ಬಿಸಿ ರೊಟ್ಟಿ, ಬಿಸಿ ಅನ್ನ, ಇಟ್ಟು ಮಧ್ಯಾಹ್ನ ಊಟ ನೋಡ್ರಿ. ಇದು ನೋಡ್ರಿ ಮಡಿಕೆ ಕಾಳು ಸಾರು ಮಾಡಿದ್ದೀನಿ ರೀ, ಹೀರಿಕಾಯಿ ಎಣ್ಗಾಯಿ ರೀ, ಉಳ್ಳಾಗಡ್ಡಿ ಪಲ್ಯ ರೀ, ಇಲ್ಲ ರೈಸ್ ಐತೆ ರೀ, ಮೊಸರು ಐತೆ ನೋಡ್ರಿ, ಇಲ್ಲೇ ರೊಟ್ಟಿ ಮಾಡೇನಿ ರೀ. ನಾವ್ರಿ ಎಲ್ಲ ಕುಡ್ಕೋದಾಗ ಇಸ್ತ್ರೋಳಿ ತೊಗೊಂಡಿದ್ದು ನೋಡ್ರಿ, ಅವಾಗ ಉಳಿದಾವ ನೋಡ್ರಿ. ನಮ್ಮ ಕಡೆ ಇಸ್ತ್ರೋಳಿ ಅಂತಾರೆ ರೀ ಈ ಊಟದ ಪ್ಲೇಟ್ ರೀ, ಉಳಿದಿದ್ದು ಒಂದಂದ್ಲಿ ಅದ್ರಾಗ ಊಟ ಮಾಡತ್ತಿದ್ದು ನೋಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ.